ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಷಯ ತುಂಬಾ ಸುಂದರವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಪ್ಪು ಉಮ್ಮತ್ತಿ ಗಿಡದ ಬಗ್ಗೆ ತಿಳಿಸ್ಕೊಡ್ತೀವಿ. ಉಮ್ಮತ್ತಿ ಗಿಡದಲ್ಲಿ ನಾಲ್ಕು ಪ್ರಜಾತಿಗಳಿರುತ್ತವೆ. ಮೊದಲನೆಯ ಉಮ್ಮತ್ತಿ ಗಿಡ ಬಿಳಿ ಹೂವು ಆಗುತ್ತದೆ. ಇನ್ನು ಎರಡನೇದಾಗಿ ಹೆಚ್ಚಾಗಿ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀಲಿ ಬಣ್ಣದ ಉಮ್ಮತ್ತಿ ಹೂವಿನ ಗಿಡ ಕಂಡುಬರುತ್ತವೆ. ಇನ್ನು ಮೂರನೇದಾಗಿ ಹಳದಿ ಬಣ್ಣದ ಹೂವು ಆಗುವಂಥ ಉಮ್ಮತ್ತಿ ಗಿಡಗಳು ಇರುತ್ತವೆ. ನಾಲ್ಕನೇದಾಗಿರೋದು ಕಪ್ಪು ಹೂವು ಆಗುತ್ತಿರುವಂಥ ಉಮ್ಮತ್ತಿ ಗಿಡ ಆಗಿದೆ. ಇದನ್ನು ಶಿವಸ್ವರೂಪ ಅಂತಲೇ ತಿಳಿಸಿದ್ದಾರೆ. ಇದನ್ನು ಭಗವಂತನಾದ ಶಿವನಿಗೂ ಸಹ ಅರ್ಪಿಸ್ತಾರೆ. ಉಳಿದ ಹೂಗಳನ್ನು ಶಿವನಿಗೆ ಅರ್ಪಿಸಲಾಗುವುದಿಲ್ಲ, ಆದರೆ ಮಾಹಿತಿ ಇಲ್ಲದ ಕಾರಣ ನಾವು ಅರ್ಪಿಸ್ತಾ ಇರ್ತೀವಿ. ಆದರೂ ಇದು ನಡೆಯುತ್ತದೆ. ಭಗವಂತನಿಗೆ ನೀವು ಏನೇ ಭಕ್ತಿಯಿಂದ ಅರ್ಪಿಸಿದ್ರೆ ಸಹ ಖಂಡಿತವಾಗಿ ಫಲ ಸಿಗುತ್ತದೆ. ಆದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಪ್ಪು ಉಮ್ಮತ್ತಿ ಗಿಡದ ಬೇರನ್ನು ಧರಿಸ್ಕೊಳ್ಳೋದ್ರಿಂದ ಸಿಗುವಂಥ ಅದ್ಭುತವಾದ ಲಾಭಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇದನ್ನು ಶಿವಸ್ವರೂಪ ಅಂತಲೇ ತಿಳಿಯಲಾಗಿದೆ. ಇದನ್ನು ಭಗವಂತನಾದ ಕಾಲಭೈರವನ ಸ್ವರೂಪ ಅಂತಲೂ ತಿಳಿಯಲಾಗಿದೆ. ಶನಿದೇವರ ಸಾಡೆ ಸಾತ್ನಂಥ ಸಮಸ್ಯೆಯಿಂದ ಉಳಿದುಕೊಳ್ಳಲು ಈ ಸಸ್ಯವು ರಾಮಬಾಣಕ್ಕಿಂತ ಕಡಿಮೆ ಏನಿಲ್ಲ. ಯಾವಾಗ ನೀವು ಕಪ್ಪು ಉಮ್ಮತ್ತಿ ಗಿಡದ ಬೇರನ್ನು ತರ್ತೀರೋ ಯಾವತ್ತಿಗೂ ಇದನ್ನು ಶನಿವಾರದ ದಿನವೇ ನೀವು ತರಬೇಕು. ಕೆಲವು ಮರಗಿಡಗಳನ್ನು ತರುವ ವಿಧಿ ರವಿವಾರ ಆಗಿರುತ್ತದೆ, ಆದರೆ ಕಪ್ಪು ಉಮ್ಮತ್ತಿ ಗಿಡದ ಬೇರನ್ನು ನೀವು ಶನಿವಾರದ ದಿನವೇ ತರಬೇಕಾಗಿರುತ್ತದೆ. ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಇದನ್ನು ತಾಮ್ರದ ತಾಯತದಲ್ಲಿ ಸಹ ಕಟ್ಟಿಕೊಳ್ಳಬಹುದು. ಬೆಳೆಯ ತಾಯತದಲ್ಲಿ ಇದನ್ನು ಹಾಕಿ ಧರಿಸ್ಕೊಂಡ್ರೆ ಇದು ಕಲಹವನ್ನು ಉತ್ಪತ್ತಿ ಮಾಡುತ್ತದೆ, ಹಾಗಾಗಿ ತಾಮ್ರದ ತಾಯತದಲ್ಲಿ ಧರಿಸಬೇಕು. ಇದರ ವಿಶೇಷತೆ, ಇದರ ಮಹತ್ವವಾದ ಗುಣಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಾದೇವ ಅಂತ ಬರೆಯಿರಿ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಹ್ಯಾಶ್ಟ್ಯಾಗ್ ಕನ್ನಡ ಮಾಸ್ಟರ್ಸ್ ಅಂತ ಬರೆದು ಅದರ ಮುಂದೆ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ. ಇದರಿಂದ ತುಂಬಾ ಸುಲಭವಾಗಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು, ಅಥವಾ ಆ ಸಮಸ್ಯೆಗಳ ಬಗ್ಗೆ ವಿಡಿಯೋ ಕೂಡ ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದು ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದನ್ನು ಮರೆಯದಿರಿ. ಸ್ನೇಹಿತರೆ, ಈ ಸಸ್ಯವನ್ನು ಧಾರ್ಮಿಕ ಮತ್ತು ತಾಂತ್ರಿಕ ಸಸ್ಯ ಅಂತ ತಿಳಿಯಲಾಗಿದೆ. ಇದಕ್ಕೆ ಹೆದರಿಕೊಂಡು ಭೂತ ಪ್ರೇತಗಳೇ ಓಡಿ ಹೋಗುತ್ತವೆ. ಇದರ ಬೀಜದ ಎಣ್ಣೆಯುವ ಲಕ್ವಾದಂಥ ರೋಗಗಳಿಗೆ ರಾಮಬಾಣವೇ ಸರಿ. ಯಾವುದೇ ರೀತಿಯ ಲಕ್ವಾ ಸಮಸ್ಯೆ ಇದ್ದರೂ ಕೂಡ ಇದರ ಬೀಜದ ಎಣ್ಣೆ ನಡೆಯಲು ಸಹಾಯವನ್ನು ಮಾಡುತ್ತದೆ. ಕಪ್ಪು ಉಮ್ಮತ್ತಿ ಗಿಡದ ಬೇರನ್ನು ಧರಿಸ್ಕೊಳ್ಳೋದ್ರಿಂದ ಸಿಗುವಂಥ ಚಮತ್ಕಾರಿಕ ಲಾಭಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ. ವಿಡಿಯೋ ಮುಂದುವರಿಸೋ ಮುನ್ನ ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಅಂತ ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ಹಾಗೆ ವಿಡಿಯೋದಲ್ಲಿ ತಿಳಿಸಿದ ಮಾಹಿತಿ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಬರೆದು ತಿಳಿಸಿರಿ. ಇದರಿಂದ ನಮ್ಮ ಮನೋಬಲ ಕೂಡ ಹೆಚ್ಚಾಗುತ್ತದೆ, ಇದೇ ರೀತಿಯ ಹೊಸ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಕೂಡ ಆಗುತ್ತದೆ. ಒಂದು ಮಾಹಿತಿಯ ಪ್ರಕಾರ ಭೂತ ಪ್ರೇತಗಳ ಸಮಸ್ಯೆಗಳಿಂದ ಆಚೆ ಬರಲು ಕಪ್ಪು ದಾರದಲ್ಲಿ ಅಥವಾ ತಾಮ್ರದ ತಾಯತದಲ್ಲಿ ಕಪ್ಪು ಉಮ್ಮತ್ತಿ ಗಿಡದ ಬೇರನ್ನು ನೀವು ಖಂಡಿತವಾಗಿ ಧರಿಸಿಕೊಳ್ಳಿರಿ. ಇಲ್ಲಿ ಆದಷ್ಟೇ ಶಕ್ತಿಶಾಲಿ ಭೂತ ಪ್ರೇತಗಳಿರಲಿ, ನಿಮ್ಮನ್ನು ಏನು ಮಾಡಲು ಸಾಧ್ಯವಾಗೋದಿಲ್ಲ. ನಿಮ್ಮನ್ನು ಸ್ಪರ್ಶ ಮಾಡಲು ಪ್ರಯತ್ನ ಮಾಡಿದ್ರೂ ಇದರ ಪ್ರಭಾವದಿಂದ ಸುಟ್ಟು ಭಸ್ಮವಾಗುತ್ತವೆ. ಯಾವ ವ್ಯಕ್ತಿಗಳು ರೋಗ ವ್ಯಾಧಿಗಳಿಂದ ತೊಂದರೆಯಲ್ಲಿರ್ತಾರೋ ಇಂಥ ವ್ಯಕ್ತಿಗಳು ಕಪ್ಪು ಉಮ್ಮತಿಯನ್ನು ಖಂಡಿತವಾಗಿ ಧರಿಸಿಕೊಳ್ಳಿರಿ. ಒಂದು ಮಾಹಿತಿಯ ಪ್ರಕಾರ ಯಾರು ನಿಮಗೆ ಕಪ್ಪು ಮ್ಯಾಜಿಕನ್ನು ಮಾಡಿರ್ತಾರೋ ಅಥವಾ ನಿಮಗೇನಾದರೂ ಇಂಥ ರೋಗಗಳು ಅಂದ್ಕೊಂಡಿದ್ರೆ ಇದನ್ನು ಸರಿ ಮಾಡಲು ನಿಮಗೆ ಯಾವ ದಾರಿಗಳು ಸಿಗ್ತಾ ಇರೋದಿಲ್ಲ, ಇಲ್ಲಿ ಉಮ್ಮತಿ ಗಿಡದ ಬೇರನ್ನು ಧರಿಸ್ಕೊಳ್ಳಿ. ಇದರಿಂದ ಅನೇಕ ಪ್ರಕಾರದ ಲಾಭಗಳು ಸಿಗುತ್ತವೆ. ಮಾನಸಿಕ ರೋಗ ಆಗಲಿ, ಹುಚ್ಚು ಸಮಸ್ಯೆಯಿಂದ ಆಚೆ ಬರಲು ಸಹ ನಮ್ಮ ಧರ್ಮಶಾಸ್ತ್ರದಲ್ಲಿ ಕಪ್ಪು ಉಮ್ಮತಿ ಗಿಡದ ಬೇರನ್ನು ಧರಿಸಿಕೊಳ್ಳಲು ಸಲಹೆಯನ್ನು ಕೊಟ್ಟಿದ್ದಾರೆ. ಸಿದ್ಧಿಪ್ರಾಪ್ತಿಗಾಗಿ ಇದರ ಬೇರಿನ 108 ಸಂಖ್ಯೆಯಲ್ಲಿ ಮಾಲೆ ಮಾಡಿ ಯಾವ ಮಂತ್ರವನ್ನು ನೀವು ಕೇವಲ ಒಂದು ಬಾರಿ ಜಪ ಮಾಡಿದ್ರೂ ಸರಿ, ಆ ಮಂತ್ರವು ಸಿದ್ಧಿಯಾಗುತ್ತದೆ. ಜಗತ್ತಿನಲ್ಲಿರುವಂಥ ಯಾವುದೇ ಮಂತ್ರವನ್ನು ಇದರ ಮಾಧ್ಯಮದ ಮೂಲಕ ನೀವು ಬೇಗನೆ ಸಿದ್ಧಿಗೊಳಿಸಿಕೊಂಡು ನಿಮಗಾಗಿ ಪ್ರಯೋಗದಲ್ಲಿ ತರಬಹುದು. ಮಂತ್ರ ಸಿದ್ಧಿಗಾಗಿ ಇದರ ಬೇರಿನ ಬಳಕೆಯನ್ನು ಸಹ ಮಾಡಬಹುದು. ಇದನ್ನು ಧರಿಸ್ಕೊಳ್ಳೋದ್ರಿಂದ ಶತ್ರುನಾಶಕ ಸಿದ್ಧಿ ಸ್ವತಃ ನಿಮಗೆ ಸಿಗುತ್ತದೆ, ಜೊತೆಗೆ ಕಾಲಭೈರವನ ಕೃಪೆ ಕೂಡ ನಿಮಗೆ ಸಿಗುತ್ತದೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ವಶೀಕರಣ ಸಿದ್ಧಿಯಾಗುತ್ತದೆ, ಸಂವಹನ ಶಕ್ತಿ ಕೂಡ ಸಿಗುತ್ತದೆ. ಯಾವ ವ್ಯಕ್ತಿಗಳು ನಿಮ್ಮನ್ನು ನೋಡ್ತಾರೋ ನಿಮ್ಮ ಮೇಲಿಂದ ದೃಷ್ಟಿ ತೆಗೆದುಹಾಕಲು ಇಷ್ಟಪಡೋದಿಲ್ಲ, ಇಷ್ಟು ಹೆಚ್ಚಾಗಿ ಇದು ಸಂವಹನ ಶಕ್ತಿಯನ್ನು ಹುಟ್ಟಿಸುತ್ತದೆ. ಇದನ್ನು ಧರಿಸಿಕೊಂಡ ನಂತರ ಜೀವನದಲ್ಲಿರುವಂಥ ಕಲಹ ಕ್ಲೇಶಗಳು ದೂರ ಆಗುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೆಟ್ಟ ವಿಚಾರಗಳು ಬರ್ತಾ ಇದ್ದರೆ ಆ ವಿಚಾರಗಳು ಕೂಡ ನಿಂತು ಹೋಗುತ್ತವೆ. ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಅವುಗಳು ಸಹ ದೂರ ಆಗುತ್ತವೆ. ವಾಕ್ಸಿದ್ಧಿಯನ್ನು ಪಡೆದುಕೊಳ್ಳಲು ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಬೇಕಂದ್ರೆ ಆಟದಲ್ಲಿ ಗೆಲ್ಲಲು ಇದರ ಬೇರು ರಾಮಬಾಣದ ರೀತಿಯೇ ಕೆಲಸ ಮಾಡುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಜನಕಲ್ಯಾಣಕ್ಕಾಗಿ ಇದರ ಬಳಕೆಯನ್ನು ನೀವು ಮಾಡಬೇಕು.
ಸ್ವಾರ್ಥ ಸಿದ್ಧಿಗಾಗಿ ಇದರ ಬಳಕೆಯನ್ನು ಮಾಡಬಾರದು. ಯಾಕಂದರೆ ಸ್ವಾರ್ಥ ಸಿದ್ಧಿಯು ನಷ್ಟವನ್ನು ಉಂಟು ಮಾಡುತ್ತದೆ. ವಾಕ್ಸಿದ್ಧಿಗಾಗಿ ಇದರ ಬಳಕೆಯನ್ನು ನೀವು ಮಾಡಬಹುದು. ನೀವು ಹೇಳಿದಂಥ ಶಬ್ದಗಳೆಲ್ಲ ಬ್ರಹ್ಮವಾಕ್ಯ ಆಗುತ್ತವೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹರಹರ ಮಾದೇವ ಅಂತ ಕಾಮೆಂಟ್ ಹಾಕಿರಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.